ಹಾಯ್ ಫ್ರೆಂಡ್ಸ್ ಮೀಡಿಯಾ ಜಗತ್ತಿಗೆ ಸ್ವಾಗತ ಫ್ರೆಂಡ್ಸ್ ಎರಡು ಸಾವಿರದ ಹದಿನೆಂಟರ ವಿಧಾನಸಭೆ ಚುನಾವಣೆಗೆ ಕಾಂಗ್ರೆಸ್ ಪಕ್ಷ ಹದಿನೇಳು ಮುಸ್ಲಿಂ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿತ್ತು ಹದಿನೇಳರಲ್ಲಿ ಏಳು ಜನ ಗೆದ್ದು ಎಂಎಲ್ಎ ಆಗಿದ್ರು ಈ ಸಲ ಹದಿನೈದು ಮುಸ್ಲಿಂ ಅಭ್ಯರ್ಥಿಗಳನ್ನ ಚುನಾವಣಾ ಅಖಾಡಕ್ಕೆ ಇಳಿಸಿದೆ ಕಾಂಗ್ರೆಸ್ ಹಾಗಿದ್ರೆ ಯಾರವರು ಎಷ್ಟು ಶ್ರೀಮಂತರು ಎಷ್ಟು ಓದಿದ್ದಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೀವಿ ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಎನ್ ಎ ಹ್ಯಾರಿಸ್ ನಾನೂರ ಮೂವತ್ತೊಂಬತ್ತು ಕೋಟಿ ಫ್ರೆಂಡ್ಸ್ ಬೆಂಗಳೂರಿನ ಶಾಂತಿನಗರ ಕ್ಷೇತ್ರದ ಹಾಲಿ ಎಂಎಲ್ಎ ಮತ್ತು ಕಾಂಗ್ರೆಸ್ ಅಭ್ಯರ್ಥಿ ಎನ್ಎ ಹ್ಯಾರಿಸ್ ಕುಟುಂಬದ ಬಳಿ ಬರೋಬ್ಬರಿ ನಾನೂರ ಮೂವತ್ತೊಂಬತ್ತು ಕೋಟಿ ಮೌಲ್ಯದ ಆಸ್ತಿ ಇದೆ ಈ ಮೂಲಕ ಕಾಂಗ್ರೆಸ್ನ ಮುಸ್ಲಿಂ ಅಭ್ಯರ್ಥಿಗಳಲ್ಲೇ ಅತ್ಯಂತ ಶ್ರೀಮಂತ ಎನಿಸಿಕೊಂಡಿದ್ದಾರೆ ಇತಿಹಾಸ ವಿಷಯದಲ್ಲಿ ಎಂಎ ಮಾಡಿರೋ ಇವರಿಗೆ ಐವತ್ತಾರು ವರ್ಷ ವಯಸ್ಸು ಇಕ್ಬಾಲ್ ಹುಸೇನ್ ತೊಂಬತ್ತೈದು ಕೋಟಿ ರಾಮನಗರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿರೋ ಇಕ್ಬಾಲ್ ಹುಸೇನ್ ಕುಟುಂಬದ ಬಳಿ ತೊಂಬತ್ತೈದು ಕೋಟಿ ಮೌಲ್ಯದ ಆಸ್ತಿ ಇದೆ ಈ ಮೂಲಕ ಕಾಂಗ್ರೆಸ್ನ ಮುಸ್ಲಿಂ ಅಭ್ಯರ್ಥಿಗಳಲ್ಲಿ ಎರಡನೇ ಶ್ರೀಮಂತ ಅಭ್ಯರ್ಥಿ ಎನಿಸಿಕೊಂಡಿದ್ದಾರೆ ಬಿಎಸ್ಸಿ ಪದವಿ ಪಡೆದಿರೋ ಇವರಿಗೆ ಅರವತ್ತೆರಡು ವರ್ಷ ವಯಸ್ಸು ರಾಮನಗರದಲ್ಲಿ ಇವರು ಜೆಡಿಎಸ್ನ ನಿಖಿಲ್ ಕುಮಾರಸ್ವಾಮಿಯನ್ನ ಎದುರಿಸಲಿದ್ದಾರೆ ರಹೀಂ ಖಾನ್ ಎಂಬತ್ಮೂರು ಕೋಟಿ ಬೀದರ್ ಕ್ಷೇತ್ರದ ಹಾಲಿ ಶಾಸಕ ಮತ್ತು ಕಾಂಗ್ರೆಸ್ ಅಭ್ಯರ್ಥಿ ಖಾನ್ ಕುಟುಂಬದ ಬಳಿ ಎಂಬತ್ ಕೋಟಿ ಮೌಲ್ಯದ ಆಸ್ತಿ ಇದೆ ಸೆಕೆಂಡ್ ಪಿಯುಸಿ ವರೆಗೆ ಓದಿರೋ ಇವರಿಗೆ ಐವತ್ತೇಳು ವರ್ಷ ವಯಸ್ಸು ಜಮೀರ್ ಅಹಮದ್ ಖಾನ್ ಎಪ್ಪತ್ತೆರಡು ಕೋಟಿ ಬೆಂಗಳೂರಿನ ಚಾಮರಾಜಪೇಟೆ ಕ್ಷೇತ್ರದ ಹಾಲಿ ಶಾಸಕ ಮತ್ತು ಕಾಂಗ್ರೆಸ್ ಅಭ್ಯರ್ಥಿ ಜಮೀರ್ ಅಹಮದ್ ಖಾನ್ ಕುಟುಂಬದ ಬಳಿ ಎಪ್ಪತ್ತೆರಡು ಕೋಟಿ ಮೌಲ್ಯದ ಆಸ್ತಿ ಇದೆ ಒಂಬತ್ತನೇ ತರಗತಿವರೆಗೆ ಓದಿರೋ ಇವರಿಗೆ ಐವತ್ತೈದು ವರ್ಷ ವಯಸ್ಸು ಇಕ್ಬಾಲ್ ಅನ್ಸಾರಿ ಮೂವತ್ನಾಲ್ಕು ಕೋಟಿ ಕೊಪ್ಪಳ ಜಿಲ್ಲೆ ಗಂಗಾವತಿ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಇಕ್ಬಾಲ್ ಅನ್ಸಾರಿ ಕುಟುಂಬದ ಬಳಿ ಮೂವತ್ನಾಲ್ಕು ಕೋಟಿಯ ಆಸ್ತಿ ಇದೆ ಪಿಯುಸಿ ವರೆಗೆ ಓದಿರೋ ಇವರಿಗೆ ಅರವತ್ತು ವರ್ಷ ವಯಸ್ಸು ಇಂಥ ಇಕ್ಬಾಲ್ ಅನ್ಸಾರಿ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷದ ಗಾಲಿ ಜನಾರ್ದನ ರೆಡ್ಡಿ ವಿರುದ್ಧ ತೊಡೆತಟ್ಟಲಿದ್ದಾರೆ ಆಸಿಫ್ ಸೇಟ್ ಮೂವತ್ ಕೋಟಿ ಬೆಳಗಾವಿ ಉತ್ತರ ಕ್ಷೇತ್ರದ ಅಭ್ಯರ್ಥಿಯಾಗಿರೋ ಆಸೀಫ್ ಸೇಠ್ ಕುಟುಂಬದ ಬಳಿ ಮೂವತ್ಮೂರು ಕೋಟಿಯ ಆಸ್ತಿ ಇದೆ ಪಿಯುಸಿ ವರೆಗೆ ಓದಿರೋ ಇವರಿಗೆ ಅರವತ್ನಾಲ್ಕು ವರ್ಷ ವಯಸ್ಸು ಇಕ್ಬಾಲ್ ಅಹಮದ್ ಮೂವತ್ ಕೋಟಿ ತುಮಕೂರು ನಗರದ ಕಾಂಗ್ರೆಸ್ ಅಭ್ಯರ್ಥಿ ಇಕ್ಬಾಲ್ ಅಹಮದ್ ಕುಟುಂಬದ ಬಳಿ ಮೂವತ್ ಕೋಟಿ ಮೌಲ್ಯದ ಆಸ್ತಿ ಇದೆ ಬಿಕಾಂ ಪದವಿ ಪಡೆದಿರೋ ಇವರಿಗೆ ಐವತ್ತೊಂದು ವರ್ಷ ವಯಸ್ಸು ಇನಾಯತ್ ಅಲಿ ಇಪ್ಪತ್ತಾರು ಕೋಟಿ ಮಂಗಳೂರು ನಗರ ಉತ್ತರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಇನಾಯತ್ ಅಲಿ ಕುಟುಂಬದ ಬಳಿ ಇಪ್ಪತ್ತಾರು ಕೋಟಿ ಮೌಲ್ಯದ ಆಸ್ತಿ ಇದೆ ಪಿಯುಸಿ ವರೆಗೆ ಓದಿರೋ ಇವರಿಗೆ ನಲವತ್ತ್ ವರ್ಷ ವಯಸ್ಸು ರಿಜ್ವಾನ್ ಅರ್ಷದ್ ಇಪ್ಪತ್ತೊಂದು ಕೋಟಿ ಬೆಂಗಳೂರಿನ ಶಿವಾಜಿನಗರ ಕ್ಷೇತ್ರದ ಹಾಲಿ ಎಂಎಲ್ಎ ಮತ್ತು ಕಾಂಗ್ರೆಸ್ ಅಭ್ಯರ್ಥಿ ರಿಜ್ವಾನ್ ಅರ್ಷದ್ ಕುಟುಂಬದ ಬಳಿ ಇಪ್ಪತ್ತೊಂದು ಕೋಟಿಯ ಆಸ್ತಿ ಇದೆ ಕಾಂ ಪದವಿ ಪಡೆದಿರೋ ಇವರಿಗೆ ನಲವತ್ ಮೂರು ವರ್ಷ ವಯಸ್ಸು ಖನಿಜ್ ಫಾತಿಮಾ ಹದಿನೆಂಟು ಕೋಟಿ ಕಲಬುರಗಿ ಉತ್ತರ ಕ್ಷೇತ್ರದ ಹಾಲಿ ಶಾಸಕಿ ಮತ್ತು ಕಾಂಗ್ರೆಸ್ ಅಭ್ಯರ್ಥಿ ಖನಿಜ್ ಫಾತಿಮಾ ಕುಟುಂಬದ ಬಳಿ ಹದಿನೆಂಟು ಕೋಟಿಯ ಆಸ್ತಿ ಇದೆ ಪಿಯುಸಿ ವರೆಗೆ ಓದಿರೋ ಇವರಿಗೆ ಅರವತ್ನಾಲ್ಕು ವರ್ಷ ವಯಸ್ಸು ತನ್ವೀರ್ ಸೇಠ್ ಒಂಬತ್ತು ಕೋಟಿ ಮೈಸೂರು ಜಿಲ್ಲೆ ನರಸಿಂಹರಾಜ ಕ್ಷೇತ್ರದ ಹಾಲಿ ಎಂಎಲ್ಎ ಮತ್ತು ಕಾಂಗ್ರೆಸ್ ಅಭ್ಯರ್ಥಿ ತನ್ವೀರ್ ಸೇಠ್ ಕುಟುಂಬದ ಬಳಿ ಒಂಬತ್ತು ಕೋಟಿ ಆಸ್ತಿ ಇದೆ ಬಿಬಿಎಂ ಪದವಿ ಪಡೆದಿರೋ ಇವರಿಗೆ ಐವತ್ತಾರು ವರ್ಷ ವಯಸ್ಸು ಅಬ್ದುಲ್ ಹಮೀದ್ ಕಾಜಾ ಸಾಹೇಬ್ ಮುಷರೀಫ್ ಏಳು ಕೋಟಿ ಇವರನ್ನ ಬಿಜೆಪಿಯ ಬಸನಗೌಡ ಪಾಟೀಲ್ ಯತ್ನಾಳ್ ವಿರುದ್ಧ ಕಣಕ್ಕಿಳಿಸಲಾಗಿದೆ ಅಂದ್ರೆ ವಿಜಯಪುರ ನಗರದಿಂದ ಕಣಕ್ಕಿಳಿದಿದ್ದಾರೆ ಇಂಥ ಅಬ್ದುಲ್ ಹಮೀದ್ ಕಾಜಾ ಸಾಹೇಬ್ ಕುಟುಂಬದ ಬಳಿ ಏಳು ಕೋಟಿಯ ಆಸ್ತಿ ಇದೆ ಹತ್ತನೇ ತರಗತಿವರೆಗೆ ಓದಿರೋ ಇವರಿಗೆ ಐವತ್ತೇಳು ವರ್ಷ ವಯಸ್ಸು ಯುಟಿ ಖಾದರ್ ಆರು ಪಾಯಿಂಟ್ ಒಂಬತ್ತು ಆರು ಕೋಟಿ ಮಂಗಳೂರು ಕ್ಷೇತ್ರದ ಹಾಲಿ ಎಂಎಲ್ಎ ಮತ್ತು ಕಾಂಗ್ರೆಸ್ ಅಭ್ಯರ್ಥಿ ಯುಟಿ ಖಾದರ್ ಕುಟುಂಬದ ಬಳಿ ಆರು ಪಾಯಿಂಟ್ ಒಂಬತ್ತು ಆರು ಕೋಟಿ ಮೌಲ್ಯದ ಆಸ್ತಿ ಇದೆ ಬಿಎ ಓದಿ ಎಲ್ಎಲ್ಬಿ ಬಿ ಮಾಡಿರೋ ಇವರಿಗೀಗ ಐವತ್ನಾಲ್ಕು ವರ್ಷ ವಯಸ್ಸು ಯಾಸಿರ್ ಅಹಮದ್ ಖಾನ್ ಪಠಾಣ್ ಒಂದು ಕೋಟಿ ಇವರನ್ನ ಬಿಜೆಪಿಯ ಬಸವರಾಜ ಬೊಮ್ಮಾಯಿ ವಿರುದ್ಧ ಕಣಕ್ಕಿಳಿಸಲಾಗಿದೆ ಅಂದ್ರೆ ಹಾವೇರಿ ಜಿಲ್ಲೆ ಶಿಗ್ಗಾವಿ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದಾರೆ ಇಂಥ ಯಾಸಿರ್ ಅಹಮದ್ ಖಾನ್ ಪಠಾಣ್ ಕುಟುಂಬದ ಬಳಿ ಒಂದು ಕೋಟಿಯ ಆಸ್ತಿ ಇದೆ ಬಿಎ ಪದವಿ ಪಡೆದಿರೋ ಇವರಿಗೆ ನಲ್ವತ್ತೊಂದು ವರ್ಷ ವಯಸ್ಸು ಇದರೊಂದಿಗೆ ಕಾಂಗ್ರೆಸ್ನ ಮುಸ್ಲಿಂ ಅಭ್ಯರ್ಥಿಗಳ ಪೈಕಿ ವಯಸ್ಸಲ್ಲಿ ಚಿಕ್ಕವರು ಎನಿಸಿಕೊಂಡಿದ್ದಾರೆ ಮೊಹಮ್ಮದ್ ಶಾಲಂ ಎಪ್ಪತ್ಮೂರು ಲಕ್ಷ ರಾಯಚೂರು ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಮೊಹಮ್ಮದ್ ಶಾಲಂ ಕುಟುಂಬದ ಒಟ್ಟು ಆಸ್ತಿ ಎಪ್ಪತ್ಮೂರು ಲಕ್ಷ ಈ ಮೂಲಕ ಕಾಂಗ್ರೆಸ್ನ ಮುಸ್ಲಿಂ ಅಭ್ಯರ್ಥಿಗಳಲ್ಲಿ ಕಮ್ಮಿ ಆಸ್ತಿ ಹೊಂದಿರೋ ಅಭ್ಯರ್ಥಿ ಎನಿಸಿಕೊಂಡಿದ್ದಾರೆ ಒಂಬತ್ತನೇ ತರಗತಿವರೆಗೆ ಓದಿರೋ ಇವರಿಗೆ ನಲವತ್ತೈದು ವರ್ಷ ವಯಸ್ಸು ಸೋ ಫ್ರೆಂಡ್ಸ್ ಇದಿಷ್ಟು ಕಾಂಗ್ರೆಸ್ನ ಮುಸ್ಲಿಂ ಅಭ್ಯರ್ಥಿಗಳು ಯಾರು ಅವರೆಷ್ಟು ಶ್ರೀಮಂತರು ಎಷ್ಟು ಓದಿದ್ದಾರೆ ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ ಈ ಸಲ ಕಾಂಗ್ರೆಸ್ನ ಮುಸ್ಲಿಂ ಅಭ್ಯರ್ಥಿಗಳ ಪೈಕಿ ಎಷ್ಟು ಜನ ಗೆದ್ದು ಎಂಎಲ್ಎ ಆಗ್ಬೋದು ಅನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದ